ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ದ ಅನದರ್ ವೀಡಿಯೋ. ಗೈಸ್, ಆವಾಗಲೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಟ್ಟರು, ಅದ್ರ ಜೊತೆಗೇ ಇವಾಗ ಕೆಲವೊಬ್ಬರಿಗೆ ಡಿಎಂ ಕಾಲ ಸಿಕ್ಕಿದೆ, ಕಿನ್ ಕೆಲವರಿಗೆ ಸಿಕ್ಕಿರಲ್ಲ. ಸೊ ಅಂಥವ್ರಿಗೆ ಇವಾಗ ಮಾಕ್ ಅಲಾಟ್ಮೆಂಟ್ ಅಂದರೆ ಏನಂದರೆ ಇದೇನು ರಿಯಲ್ ಅಲಾಟ್ಮೆಂಟ್ ಅಲ್ಲ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಎ ಫೇಕ್ ಅಲಾಟ್ಮೆಂಟ್. ಬಟ್ ರಿಯಲ್ ಅಲಾಟ್ಮೆಂಟ್ ಯಾವಾಗಂದರೆ ನಾಳೆ ಬಿಟ್ಟು ನಾಡ್ದು 24ನೇ ತಾರೀಕು. ಇವಾಗ ಗೈಸ್, ಇವತ್ತಿಂದ ಮತ್ತೆ ನಿಮಗೆ ಒಂದು ಲಿಂಕ್ನ ಅದೇ ಇವಾಗ ಏನು ಮಾಡಿದ್ರು ಅದರಲ್ಲಿ ಹೋಗ್ಬಿಟ್ಟು ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು. ಎಷ್ಟು ಕಾಲೇಜಸ್ಸು ಮತ್ತೆ ಹಾಕ್ತಿದ್ರೋ ಅಷ್ಟು ಒಳ್ಳೆಯದು, ಜಾಸ್ತಿ ಕಾಲೇಜ್ ಹಾಕಿದ್ರೆ. ಮತ್ತು ಗೈಸ್, ಇವಾಗ ನಿಮಗೆ ಈ ಒಂದು ಐಡಿಯಾ ಕೊಟ್ಟಿದ್ದಾರೆ, ಯಾಕಂದರೆ ಇವಾಗ ಬರುತ್ತೆ ಕಟ್ ಆಫ್ ಮೇಲೆ ನೀವು ಅಡೆ ಯಾವ್ದಾರು ಕಾಲೇಜ್ ಸಿಕ್ಕಿತ್ತು ಅದನ್ನ ಮೇಲೆ ನೀವು ಮತ್ತೆ ಯಾವ್ದು ಚೆನ್ನಾಗಿ ಕಾಲೇಜ್ ಸಿಗುತ್ತೆ ಅಂತ ಒಂದು ಕಟ್ ಆಫ್ ಮೇಲೆ ನೋಡ್ಕೋಬೇಕಾಗುತ್ತೆ. ಸೊ ಗೈಸ್, ಆ ಕಟ್ ಆಫ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಕಟ್ ಆಫ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಪ್ರವೇಶ ಅಂತ ಹೋಗ್ಬೇಕು. ಇಲ್ಲಿ ಪ್ರವೇಶ ಅಂತ ಹೋದ್ಮೇಲೆ ಇಲ್ಲಿ BSc ನರ್ಸಿಂಗ್ ಮತ್ತು BPT ಅಲಾಡ್ ಆ್ಯಂಡ್ ಸೈನ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಹಿಂಗೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಅಲಾಡ್ ಆ್ಯಂಡ್ ಸರ್ ಕಾಣೋಕ್ಕೆ ಶೀಟು ಹಂಚಿಕೆ ತಳಗಡೆ ಅಲಾಡ್ ಆ್ಯಂಡ್ ಸುಕ್ಲ ಮತ್ತು ಇದೆಯಲ್ವಾ, ಕಟ್ ಆಫ್ ಅಲಾಡ್ ಆ್ಯಂಡ್ ಸೈನ್ಸು, ಆಮೇಲೆ ಕಟ್ ಆಫ್ BSc ನರ್ಸಿಂಗು HK, ಆಮೇಲೆ ಕಟ್ ಆಫ್ BSc ನರ್ಸಿಂಗು ಸಾಮಾನ್ಯ BPT ಅಂತ ಕೊಟ್ಟಿದ್ದಾರೆ ತಾನೇ. ಸೊ ಗೈಸ್, ನೀವೇನಿಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಕಟ್ ಆಫ್ನ ಅದು PDFನ ಡೌನ್ಲೋಡ್ ಮಾಡ್ಕೊಂಡು ಯಾವ ಸೀಟ್ ನಿಮ್ಗೆ ಅಲಾಟ್ ಆಗಿದೆಯೋ ಆ ಕಾಲೇಜ್ ಎಷ್ಟು ಕಟ್ ಆಫ್ ಇದೆ ಅಂತ ನೋಡಿಬಿಟ್ಟು ಮುಂದೆ ಒಂದು ನೀವು ಅಂದರೆ ಒಂದು ಐಡಿಯಾ ಬರುತ್ತೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ. ಸೊ ಅದನ್ನು ಮತ್ತೆ ರೀಅರೇಂಜು ಅಥವಾ ಇದು ಮಾಡ್ಕೊಳ್ಳಿ ಗೈಸ್. ಸೊ ಅಷ್ಟೇ, ಅಷ್ಟು ಮಾಡ್ಕೊಂಡ್ರೆ ನಿಮಗೆ ಮುಂದೆ ಮತ್ತೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಫಸ್ಟ್ ರೌಂಡು ಅಥವಾ ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ ಗೈಸ್, ಸಿಗಲಿ ಅಂತ ಹೇಳ್ತಾ ಹಾರೈಸ್ತಾ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ಒಂದು ವೀಡಿಯೋದಲ್ಲಿ.